ಜೂನ್ ಇಪ್ಪತ್ತೇಳು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮವನ್ನು ಸಂಚಕಾರಕವಾಗಿ ಅನುಗ್ರಹಿಸಿದ್ದಾನೆ ಎರಡೂ ಕುರಿಂತದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ವಚನಗಳು ಒಬ್ಬ ನಿಜ ಶಿಷ್ಯನಿಗೆ ಗುರುತು ಅಥವಾ ಮುದ್ರೆ ಯಾವುದೆಂದರೆ ಆತನು ಹೊಂದಿರುವ ಕ್ರಿಸ್ತನ ಆತ್ಮವೇ ಆಗಿದೆ ಈ ಪವಿತ್ರಾತ್ಮನು ಸ್ಪಷ್ಟಗೊಳ್ಳುವ ಮೂರು ವಿಧಗಳಾವುವೆಂದರೆ ಮೊದಲನೆಯದಾಗಿ ದೇವರನ್ನು ಸರ್ವೋತ್ಕೃಷ್ಟವಾಗಿ ಪ್ರೀತಿಸುವುದು ಆತನ ಚಿತ್ತವನ್ನು ಹಿಂಸೆಗೊಳಗಾದರೂ ನೆರವೇರಿಸುವುದು ಎರಡನೆಯದು ಸಹೋದರರನ್ನು ನಿಸ್ವಾರ್ಥತೆಯಿಂದಲೂ ಪ್ರಾಮಾಣಿಕವಾಗಿ ಶುದ್ಧತೆಯಿಂದ ಪ್ರೀತಿಸುವುದು ಅವರ ಏಳಿಗೆಯನ್ನು ಬಯಸುವುದು ಮತ್ತು ಯಾವಾಗಲೂ ಎಚ್ಚರಿಕೆಯಿಂದಿದ್ದು ಒಳ್ಳೆಯದನ್ನು ಮಾಡುವುದು ಮೂರನೆಯದು ಪ್ರಪಂಚದ ವಿಷಯದಲ್ಲಿ ಸಹಾನುಭೂತಿ ವ್ಯಕ್ತಪಡಿಸುವುದಲ್ಲದೆ ಸಮಯವಿರಲಾಗಿ ಒಳ್ಳೆಯದನ್ನು ಮಾಡುವುದು ಮತ್ತು ಆದಷ್ಟು ಮಟ್ಟಿಗೆ ಎಲ್ಲರೊಂದಿಗೆ ಯಾವಾಗಲೂ ಸಮಾಧಾನದಿಂದಿರಲು ಇಚ್ಛಿಸಿ ಪ್ರಯತ್ನಿಸುವುದು ಆಮೇನ್